ಒಂದೆರಡು ಹನಿ ರಕ್ತಕ್ಕೆ ಇಷ್ಟೊಂದು ಆಡ್ತಿದ್ಯಲ್ಲ. ನಮ್ಮಪ್ಪ ಅಮ್ಮ ನನ್ನ ಶೇಷ ರಕ್ತ ಕಾರ್ಕೊಂಡು ನನ್ನ ಎದುರುಗಡೆನೆ ಸತ್ರಲ್ಲ, ನನಗೆಷ್ಟು ನೋವಾಗಿರ್ಬೇಡ. ಮಲ್ಕೊಂಬಿಟ್ರ ಹೋಗ್ಲಿ ಬಿಡಿ, ನಮ್ಮ ರೂಮಲ್ಲಿ ತಾನೇ ಇದೆ. ಬೆಳಗ್ಗೆ ಕೊಟ್ರಾಯ್ತು ಅವಳಿಗೆ, ಹೊಸದಾಗಿ ಮದ್ವೆ ಆಗಿರೋರು, ಈಗ ಹೋಗಿ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ. ಇಲ್ಲಿಗೆ ನಿನ್ನ ಆಟ ಮುಗೀತು ನೋಡ್ತಾ ಇರು, ಹೇಗೆ ನಿನ್ನ ದಾರಿಗೆ ಈ ಭೈರವ ಬಾಬ ಅಡ್ಡ ಬತ್ತಾನೆ ಅಂತ. ಯಾವ ನಾಗಮಣಿ ಹಿಂದೆ ನೀನು ಬಿದ್ದಿದ್ಯೋ ಅದೇ ನಾಗಮಣಿನ ನಾನು ಪಡ್ಕೊಂಡು ನಿನ್ನ ಹೇಗೆ ಸಂಹಾರ ಮಾಡ್ತೀನಿ ಅಂತ ನೋಡ್ತಾ ಇರು. ನಾನು ಅರ್ಜುನ್ ಮದ್ವೆ ಆದಾಗ್ಲಿಂದ ನಿಮ್ಮನ್ನ ಗಮನಿಸ್ತಾನೆ ಇದ್ದೀನಿ. ಯಾವಾಗ್ಲೂ ಒಂಥರ ಇರ್ತೀರಾ, ಯಾಕೆ? ಏನಾದ್ರೂ ಸಮಸ್ಯೆನಾ? ಇವ್ರು ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಡ್ಕೋಬೇಕು. ರೀ ಹೇಳ್ರಿ ಏನಾಗ್ತಿದೆ ಅಂತ. ಅಜ್ಜಿ ಅಪ್ಶಕುನ ಅಜ್ಜಿ. ಏಯ್ ಅದೇನು ಹೇಳಬೇಕು ಅಂತಿದೆಯೋ ಸರಿಯಾಗಿ ಹೇಳು. ಅಜ್ಜಿ ಅದು ಅರ್ಜುನ್ ರೂಮ್ನಲ್ಲಿ ಹಾವು ಅಜ್ಜಿ, ಹಾವು. ಹೌದತ್ತೆ ಹಾವು, ಅಸಹ್ಯ. ಹೇಗಪ್ಪ ಹೇಳೋದು? ವಾಣಿ ನೀನಾದ್ರೂ ಸರಿಯಾಗಿ ಹೇಳು, ಏನದು ಹಾವಿನ ವಿಚಾರ? ಅದು ಅರ್ಜುನ್ ರೂಮಲ್ಲಿ ಹಾವಿನ ಪೊರೆ ಇದೆ ರೀ. ಏನು ಹೇಳ್ತಾ ಇದೀಯ ವಾಣಿ? ನಮ್ಮನೆಯಲ್ಲಿ ಹಾವಿನ ಪೊರೆ ಸಿಕ್ಕಿದೆ ಅಂದ್ರೆ ಅದು ಅಪಶಕುನ ಕಣೆ. ನೀನ್ ಹೇಳ್ತಾ ಇರೋದು ನಿಜಾನ? ಹೂ ಅಜ್ಜಿ, ನಾನು ಚಿಕ್ಕತ್ತೆ ಕಣ್ಣಾರೆ ನೋಡಿದೀವಿ. ಅಮರೇ ಚಿಕ್ಕಮ್ಮರ್ ಹೇಳ್ತಿರೋದು ನಿಜ ಅಮರೇ? ನಾನೇ ಹಾವಿನ ಪೊರೆ ನನ್ನ ಕಣ್ಣಾರೆ ಕಂಡೀನಿ. ಎಲ್ರು ಬನ್ನಿ. ಇದರಲ್ಲಿ ಆ ನಾಗಿಣಿ ಕೈವಾಡ ಏನಾದರೂ? ಏನೋ ಗೊತ್ತಿಲ್ಲ ರುದ್ರ, ಬಾ ಹೋಗಿ ನೋಡೋಣ. ಇವತ್ತು ನನಗಿಂತ ಬೇಗ ಎದ್ದು ರೆಡಿಯಾಗಿ ಕೂತ್ಬಿಟ್ಟಿದ್ದೀರಾ. ಸಾರಿ ಕಣ್ರಿ, ನನಗೆ ಇವತ್ತು ಬೇಗ ಎಚ್ಚರನೇ ಆಗಲಿಲ್ಲ. ಸಾರಿ ಯಾಕೆ ಹೇಳ್ತೀಯ ಸರೋಜ? ನಾನು ಎದ್ದು ಬಂದಾಗ ನೀನು ಒಳ್ಳೆ ಮಗು ಥರ ನಿದ್ದೆ ಮಾಡ್ತಿದ್ದೆ, ಎಬ್ಸೋದಕ್ಕೆ ಮನಸ್ಸೇ ಆಗಲಿಲ್ಲ. ಸರಿ ನೀವು ಕೂತಿರಿ, ನಾನು ಕಾಫಿ ತೊಗೊಂಡು ಬರ್ತೀನಿ. ನೋ 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 ಎಂಟ್ರಿ ನಿಂಗೆ ಕಿಚನ್ಗೆ. ಇನ್ನು ಮುಂದೆ ನಿನ್ನ ಕಿಚನ್ ಕಡೆ ತಲೆನೂ ಹಾಕಬಾರ್ದು. ಯಾಕತ್ತೆ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಯಾಕಂದರೆ ಇನ್ನು ಮುಂದೆ ನೀನು ಕೂತಿರೋ ಜಾಗದಲ್ಲೇ ರಾಣಿ ಥರ ಆರ್ಡರ್ ಮಾಡಬೇಕು, ನಾವೆಲ್ಲರೂ ನಿನ್ನ ಸೇವೆ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ. ಇದೇನು ಮಾವ ಇದು ಹೊಸ ವರ್ಷ? ಸರೋಜ ಈಗ ನೀನು ಒಬ್ಬಳಲ್ಲ, ಇಬ್ರು. ನಿನ್ನ ಒಳಗಡೆ ಒಂದು ಜೀವ ಬೆಳೀತಾ ಇದೆ, ಅದು ಅಂಬೆಗಾಲಿಟ್ಕೊಂಡು ಈ ಮನೆಗೆ ಬರೋದಕ್ಕೆ ಕಾಯ್ತಾ ಇದೆ. ಇಂಥ ಟೈಮಲ್ಲಿ ನೀನು ರೆಸ್ಟ್ ತೊಗೊಳ್ದೆ ಕೆಲಸ ಮಾಡ್ಕೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ಹೇಗಮ್ಮ? ಹೌದು ಸರೋಜ, ಇನ್ಮೇಲೆ ಈ ಮನೆಯಲ್ಲಿ ಒಂದು ಕಡ್ಡಿಯೇ ತಾಕಡೆ ಇಡಬೇಕಾದ್ರೂ ಚಿಕ್ಕಮ್ಮನ ಪರ್ಮಿಷನ್ ತಗೊಂಡೇ ಮಾಡಬೇಕು, ಅರ್ಥ ಆಯ್ತಾ? ಏನ್ರಿ ನೀವು ಇವ್ರ ಥರನೇ ಮಾತಾಡ್ತಿದ್ದೀರಾ? ಪ್ರೆಗ್ನೆಂಟು ಅಂತ ಕೂತ್ಕೊಂಡು ಸೇವೆಗಳನ್ನ ಮಾಡಿಸ್ಕೊಂಡ್ರೆ ಆನೆ ಥರ ಊದ್ಕೋತೀನಿ ಅಷ್ಟೇ. ನೀನು ಆನೆ ಆದರೂ ಪರವಾಗಿಲ್ಲ, ಐರಾವತ ಆದರೂ ಪರವಾಗಿಲ್ಲ, ಇನ್ನು ಮುಂದೆ ಈ ಮನೆ ಕೆಲಸ ನಿನ್ನ ಜವಾಬ್ದಾರಿ, ನಂದು. ಹೌದಮ್ಮ ಸರೋಜ, ನಮಗಿರೋ ಒಬ್ಬನೇ ಮಗ ಎಲ್ಲೋ ದೂರದಲ್ಲಿ ಅವನ ಪಾಡ್ಗವನಿದ್ದಾನೆ. ಇಲ್ಲಿ ಮಗ ಅಂತ ಇರೋದು ನಮ್ಮ ವಿಕ್ರಮ ಒಬ್ಬನೇ ತಾನೆ. ನೀವಿಬ್ಬರೂ ನಮ್ಮ ಮಕ್ಕಳಿದ್ದ ಹಾಗೆ
ನಮ್ಮ ಮಕ್ಕಳಿಗೆ ಮಗು ಆಗ್ತಿದೆ ಅಂದಾಗ ನಮ್ಗೆ ಸಂಭ್ರಮ ಇರಲ್ವಾ ಹೇಳು? ಹೌದು ಸರೋಜ, ನೀನು ವಿಕ್ರಮ್ ಮಗುಗೋಸ್ಕರ ತಪಸ್ ಮಾಡ್ತಾ ಇರೋದನ್ನ ಎಷ್ಟು ವರ್ಷದಿಂದ ನಾವು ನೋಡಿಲ್ಲ. ನೀವಿಬ್ರು ಮಗುಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದೀರಾ ಅಂತ ತೀರಾ ಹತ್ರದಿಂದ ನೋಡ್ದೋಳು ನಾನು. ನಿನ್ನ ಕನಸು ಎಷ್ಟೋ ವರ್ಷ ಆದಮೇಲೆ ಕೈಗೂಡ್ತಾ ಇದೆ. ಆ ಕನಸು ನನಸಾಗಿ ಮಗು ರೂಪದಲ್ಲಿ ನಿನ್ನ ಕೈ ಸೇರೋವರೆಗೂ ನಿನ್ನ ಆರೈಕೆ ಮಾಡುವಂತ ಭಾಗ್ಯನ ನನ್ ಕೊಡೆ. ಮತ್ತೆ ನಮಗೂ ಹೆಣ್ಮಕ್ಳು ಇಲ್ಲ ಸರೋಜ. ಸರೋಜ, ನೀನ್ ನನ್ ಮಗಳಿದ ಹಾಗೆ ನನಗೀಗ ಒಂದು ಮಗು ಆಗ್ತಾ ಇದೆ. ನಾನು ನಿನ್ನ ತಾಯಿಯಾಗಿ ಮಗು ಆರೈಕೆ ನಿನ್ ಬಾಣಂತನ ಮಾಡಬೇಕು ಅನ್ನೋ ಆಸೆನ ನೆರವೇರಿಸ್ತೀಯಾ? ಮತ್ತೆ ನನಗೆ ತಾಯಿ ಇಲ್ಲ ಅನ್ನೋ ಕೊರಗುನ ನೀವು ನೀಗಿಸ್ಬಿಟ್ರಿ. ಇಷ್ಟು ದಿನ ಅಮೃತ ನನ್ನ ತಾಯಿಯಾಗಿ ನನ್ನನ್ನು ನೋಡ್ಕೋತಾ ಇದ್ಲು, ಈಗ ಅವಳ ಜವಾಬ್ದಾರಿನ ನೀವು ತಗೊಂಡಿದ್ದೀರಾ. ನನಗೆ ಏನು ಹೇಳಬೇಕು ಅರ್ಥನೇ ಆಗ್ತಾ ಇಲ್ಲ. ನೀನು ಏನು ಮಾತಾಡಬೇಡಮ್ಮ, ನಾವೇನು ಸೇವೆ ಮಾಡ್ತೀವೋ ಸೈಲೆಂಟಾಗಿ ಮಾಡಿಸ್ಕೊ. ನಮ್ಮ ರಾಜಿ ಟೈಮ್ ಟೈಮ್ ಸರಿಯಾಗಿ ಎಲ್ಲ ಟೀ ಕಾಫಿ ಹಾಲು ತಿಂಡಿ ಊಟ ಎಲ್ಲ ನೋಡ್ಕೋತಾಳೆ, ಸರಿನಾ? ಮತ್ತೆ ನನಗೆ ಸರೋಜ ಅಂದ್ರೆ ನೀನು ಸೇರ್ಕೊಳ್ತೀಯ, ಇನ್ ಮುಂದೆ ನಿಮ್ಮಿಬ್ರು ಜವಾಬ್ದಾರಿ ನಂದು. ರೀ ಮಗು ಹುಟ್ಟೋವರೆಗೂ ನಾನಂತೂ ಬ್ಯುಸಿ. ರಾಜಿ ಅದು ರಾಜಿ ಇದು ಅಂತ ಸುಮ್ಮನೆ ನನ್ನ ತಲೆ ತಿನ್ಬೇಡಿ, ಗೊತ್ತಾಯ್ತಾ? ಆಯ್ತು ಮೇಡಮ್. ಮಗ ಸೊಸೆ ಇಬ್ರಿಗೂ ಸೇವೆ ಮಾಡೋ ಸಂಭ್ರಮದಲ್ಲಿ ಈ ಬಡಪಾಯಿ ಕಡೆಗೂ ಒಂಚೂರು ಗಮನ ಕೊಡಿ ಮೇಡಮ್. ಇಷ್ಟು ದಿನ ಅಮೃತನ ತಂದಿಟ್ಕೊಂಡು ಆಟ ಆಡ್ತಾ ಇದ್ರಿ ಅಲ್ವಾ? ನೋಡ್ತಾ ಇರಿ, ಇನ್ ಮುಂದೆ ಈ ಮನೇಲಿ ರಾಜಿ ಆಡಿದ್ದೇ ಆಟ ಆಡಿಸ್ತೀನಿ. ಬರೀ ಕುಣಿಯೋದು ಮಾತ್ರ ನಿಮ್ಮ ಕೆಲಸ ಅಷ್ಟೇ. ಒಳಗಡೆ ಮಂಚದ ಹತ್ರ ಇದೆ ನೋಡು, ಹೋಗಿ. ಏನಿದು ಈ ಮನೇಲಿ? ಅದು ಅರ್ಜುನ್ ರೂಮಲ್ಲಿ ಹಾವಿನ ಪೊರೆ ಕಾಣಿಸ್ಕೊಂತು ಅಂದ್ರೆ ಏನು ಅರ್ಥ ಹೇಮ? ಎಲ್ಲಿಂದ ಬಂತು? ನನ್ ಕೇಳಿದ್ರೆ ನಾನೇನು ಹೇಳಿ ಅತ್ತೆಮ್ಮ, ಅದಿಲ್ಲಿ ಹೇಗೆ ಬಂತು ಅಂತ ನನಗೂ ಗೊತ್ತಿಲ್ಲ. ಅಯ್ಯೋ ದೇವ್ರೇ, ಏನಪ್ಪ ಇದೆಲ್ಲ? ಸರಿ ಅರ್ಜುನ್ ಅಮೃತ ಇಲ್ಲಿ ಗೊತ್ತಿಲ್ಲ ಪರೆ, ನಾನು ಬಂದಾಗ ಒಳಗಡೆ ಯಾರೂ ಇರಲಿಲ್ಲ. ಎಲ್ಲಿ ಅಪ್ಪ? ಅಲ್ಲಿ ಅಮೃತ, ಅಮೃತ ಅಜ್ಜಿ ಬಾರೆ, ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಅದು ನೀರು ಕುಡಿಯೋಣ ಅಂತ ಹೋಗಿದ್ದೆ. ಏನೇ ಅದು, ಎಲ್ಲಿಂದ ಬಂತೆ ಅದು? ಅಯ್ಯೋ ಶಿವನೇ, ಈಗೇನಪ್ಪ ಮಾಡೋದು? ಅಲ್ಲಮ್ಮ ಅಮೃತ, ಈ ಅನಿಷ್ಟ ನಿನ್ನ ರೂಮಿಗೆ ಹೇಗೆ ಬಂತು? ನಿನಗೆ ಗೊತ್ತಿಲ್ಲ ಅಂದರೆ ಏನು ಅರ್ಥ? ಗೊತ್ತಿಲ್ಲ ಅತ್ತೆ, ನನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಇಷ್ಟಕ್ಕೂ ನಾನು ಈಗ ತಾನೇ ಕೋಣೆಗೆ ಬಂದೆ. ಈಗಲೇ ನನ್ನ ಕಣ್ಣಿಗೂ ಬೀಳ್ತಾ ಇರೋದು. ನನಗೆ ತುಂಬ ಆತಂಕ ಆಗ್ತಿದೆ ಅತ್ತೆ.
ನಾನು ಹಾವಿನ ಪೊರೆನ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಇಲ್ಲ, ಇದೇನು ಅಂತ ಈಗಲೇ ಬಗೆಹರಿಸ್ಕೋಬೇಕು. ಬಿಟ್ರೆ ಅನಾಹುತಗಳಾಗುತ್ತೆ. ವಿಷ್ಣು ಅಮ್ಮ, ಈಗಲೇ ಶಾಸ್ತ್ರಿಗಳು ಫೋನ್ ಮಾಡಿ ಬರೋಕ್ಕೆ ಹೇಳು. ಮುಖ್ಯವಾದ ವಿಚಾರ ಅಂತ ಹೇಳು. ಈ ಅನಿಷ್ಟದ ಬಗ್ಗೆ ಈಗಲೇ ಇತ್ಯರ್ಥ ಆಗಬೇಕು. ಅದೇನು ಪರಿಹಾರ ಹೇಳ್ತಾರೋ ನೋಡೋಣ. ಸರಿ ಅಮ್ಮ, ಈಗಲೇ ಫೋನ್ ಮಾಡಿ ಬರ್ತೀನಿ. ದೇವ್ರೆ, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಅಷ್ಟು ಇಷ್ಟಪಟ್ಟು ಮದುವೆ ಆದ ಅಮೃತ ಅವರು ಬಂದ ದಿನಗಳಿಂದ ನನ್ನ ಮೇಲೆ ಅಸಹನೆ ತೋರಿಸ್ತಾ ಇದ್ದಾರೆ. ಮನೆಯವರತ್ರೆಲ್ಲ ಚೆನ್ನಾಗೇ ಇರ್ತಾರೆ, ಆದರೆ ನನ್ನ ಮೇಲೆ ಮಾತ್ರ ಕೋಪದಲ್ಲೇ ಇರ್ತಾರೆ. ಯಾಕೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಓಹ್, ಮದುವೆಕ್ಕಿಂತ ಮುಂಚೆ ನಾನು ಅವ್ರಿಗೆ ಕೊಡಬಾರ್ದು ಕಾರ್ಡನ್ನೆಲ್ಲ ಕೊಟ್ಟೆ ಅಂತಾನಾ? ಮೊದಲೇ ಅವ್ರ ಸೂಕ್ಷ್ಮದ ಹುಡುಗಿ, ಅವ್ರ ಕೋಪನ ಈ ರೀತಿ ತಿಳ್ಸ್ಕೊತಾ ಇದ್ದಾರ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ನನ್ನ ಗೊಂದಲಗಳಿಗೆಲ್ಲ ನೀನೇ ಉತ್ತರ ಕೊಡಬೇಕು. ಹೇಳು, ಅಮೃತ ಅವ್ರು ನನಗೆ ಒಲಿತಿರ್ತಾನೆ? ಅಮೃತ ಅವ್ರು ನನಗೆ ಒಲಿತಿರ್ತಾನೆ? ಏನಪ್ಪ ಅರ್ಜುನ್, ಮದುವೆ ಆದಮೇಲೆ ದಂಪತಿಗಳು ಸಮೇತ ಬರಬೇಕು, ಒಬ್ಬನೇ ಬಂದಿದೆಯಾ? ಏನು ಸಮಾಚಾರ? ಅದು ಶಾಸ್ತ್ರಿಗಳೇ, ಅಮೃತ ಅವರು ತಲೆನೋವು ಅಂತ ಹೇಳಿದ್ರು, ಅದಕ್ಕೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ಹಾಗಾ? ಸರಿಯಪ್ಪ. ಶಾಸ್ತ್ರಿಗಳೇ, ನಿಮಗೆ ಕೈ ನೋಡಿ ಶಾಸ್ತ್ರ ಹೇಳೋದಕ್ಕೆ ಬರುತ್ತಾ? ಹ್ಞೂ, ಯಾಕೆ ನಿನ್ನ ಕೈ ನೋಡಿ ಹೇಳಬೇಕೇನು? ಸರಿ, ನಿನ್ನ ಕೈ ಕೊಡು. ಇದೇನಪ್ಪ ಹೀಗಿದೆ ನಿನ್ನ ಕೈ? ಯಾಕೆ ಶಾಸ್ತ್ರಿಗಳೇ, ಏನಾಯಿತು? ಆಗಲೇ ನೋಡಿದ್ರೆ ದೇವ್ರ ಎಡಭಾಗದಿಂದ ಹೂ ಬಿತ್ತು. ಹ್ಞೂ, ದೇವ್ರ ಪ್ರಸಾದ ಸರಿಯಾಗೇ ಇದೆ. ಅರ್ಜುನ್, ನಿನ್ನ ಜೀವನದಲ್ಲಿ ಮುಂದೆ ಬಹಳ ಕಷ್ಟದ ದಿನಗಳಿದೆ. ಗ್ರಹಗಳು ವಿಪರೀತವಾಗಿ ನಿನ್ನ ಜೊತೆ ಆಟಾಡ್ತಾ ಇರ್ತವೆ. ಗ್ರಹಗತಿಗಳು ತುಂಬ ಬದಲಾವಣೆ ಆಗ್ತಾ ಹೋಗುತ್ತೆ. ತುಂಬ ಕಷ್ಟಗಳು ಕಾದಿವೆ ನಿನ್ನ ಮುಂದೆ. ನಿನ್ನ ಜೀವನದಲ್ಲಿ ನೀನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ತುಂಬ ದುಃಖ ನಿರಾಸೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಹೌದಾ ಶಾಸ್ತ್ರಿಗಳೇ, ಇದಕ್ಕೇನು ಪರಿಹಾರ? ಸದ್ಯಕ್ಕಂತೂ ಯಾವ ಪರಿಹಾರನೂ ಕಾಣಿಸ್ತಾ ಇಲ್ಲ ಅರ್ಜುನ್. ಆದರೆ ಒಂದಂತೂ ಸತ್ಯ, ಸಾಕಷ್ಟು ನಿರಾಸೆಗಳು, ದುಃಖಗಳು, ತೊಡಕುಗಳು ಇದೆಲ್ಲ ಆದ ಮೇಲೆ ನೀನು ಬಯಸಿದ ಸುಖ, ನಿನಗೆ ಸಿಗೋ ಸೂಚನೆಗಳು ಕಾಣಿಸ್ತಾ ಇದೆ. ಆಗಲಿ ಶಾಸ್ತ್ರಿಗಳೇ, ಅದೇನು ಬರುತ್ತೋ ಬರಲಿ, ನಾನು ಕಾಯ್ತೀನಿ. ಹಾಂ ಅರ್ಜುನ್, ಆಗಲೇ ನಿಮ್ಮ ಮನೆಯಿಂದ ಫೋನ್ ಬಂದಿದ್ದೆ. ಎಲ್ಲರೂ ಗಾಬರಿ ಇರೋ ಹಾಗಿದ್ರು.
ಏನೋ ಆತಂಕದ ವಿಚಾರ ಅಂತ. ಈ ನನ್ನ ಮನೆಗೆ ಹೋಗ್ತಾ ಇದ್ದೀನಿ, ನೀನು ಬಾ. ಸರಿ ಸರ್, ಸರಿ ನಡೀರಿ. ಅಮ್ಮ, ಶಾಸ್ತ್ರಿಗಳು ಫೋನ್ ಮಾಡಿದ್ದೆ, ಹೊರಟಿದ್ರಂತೆ, ಇನ್ನೇನು ಬಂದ್ಬಿಡ್ತಾರೆ. ಸರಿ, ಶಾಸ್ತ್ರಿಗಳು ಬಂದಾಗ ಎಲ್ಲರೂ ಇಲ್ಲೇ ಇರಬೇಕು. ಅವ್ರ ಮುಂದೆನೆ ಇದು ಇತ್ಯರ್ಥ ಆಗಬೇಕು. ಅರ್ಜುನ್ ಎಲ್ಲಿ? ಅತ್ತೆ, ಅವನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾನೆ. ಹೌದಾ? ಕರ್ಣ ಎಲ್ಲಿ? ಅವನನ್ನು ಕರೆಸಿ. ಅಮ್ಮ, ಆಫೀಸಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ನಾವಿಬ್ರು ಇಲ್ಲೇ ಇದ್ದೀವಿ. ಅವನು ಇಲ್ಲಿಗೆ ಬಂದರೆ ಆಫೀಸಲ್ಲಿ ಕೆಲಸ ನಿಂತೋಗುತ್ತೆ. ಅಜ್ಜಿ, ನಾನಿದ್ದೀನಲ್ಲ ಅವ್ರ ಪರವಾಗಿ, ಏನು ಹೇಳಬೇಕೋ ಹೇಳ್ತೀನಿ ಬಿಡಿ. ಹೌದು ಅತ್ತೆಮ್ಮ, ನಾವೆಲ್ಲ ಇದ್ದೀವಲ್ಲ, ಈಗ ಶಾಸ್ತ್ರಿಗಳು ಬರ್ತಾರೆ ಸರಿ, ಆದರೆ ಇಲ್ಲಾಗಿರೋ ಈ ಘಟನೆ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಲೇಬೇಕು. ಇದು ಹೇಗಾಯಿತು, ಯಾಕಾಯಿತು ಈ ಸಮಸ್ಯೆ, ಇದ್ರ ಮೂಲ ಹುಡುಕ್ಲೇಬೇಕು ಅತ್ತೆಮ್ಮ. ಏನಂತೀಯ ಅಮೃತ? ಹ್ಞೂ ಅತ್ತೆ. ಇವಳನ್ನೇನೆ ಕೇಳ್ತೀಯ? ಇವಳು ನೆನ್ನೆ ಮೊನ್ನೆ ಬಂದಿಡು, ಇವಳಿಗೇನು ಗೊತ್ತಾಗುತ್ತೆ? ಹಾಗಂತ ಇವಳ ಅಭಿಪ್ರಾಯ ಕೇಳದೆ ಇರೋಕ್ಕಾಗತ್ತ ಅತ್ತೆಮ್ಮ? ಇವಳು ಈ ಮನೆ ಸೊಸೆ, ನೆನಪಿರ್ಲಿ. ಹ್ಞೂ, ಆ ಸೊಸೆ ರೂಮಲ್ಲೇ ಈ ಪೊರೆ ಸಿಕ್ಕಿರೋದು ಅನ್ನೋದು ನೆನಪಿರ್ಲಿ. ಚಿತ್ರ, ಏನ್ ನಿನ್ ಮಾತಿನ ಅರ್ಥ? ಅಮೃತನ್ ರೂಮಲ್ಲಿ ಈ ಪೊರೆ ಹೇಗ್ ಬಂತು ಅಂತ ನಾವೆಲ್ಲ ತಲೆ ಕೆಡ್ಸ್ಕೊತಾ ಇದ್ರೆ ನೀನು ಇವಳದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ನೋಡಿ, ನಾನು ಅವತ್ತೇ ಹೇಳಿದ್ದೀನಿ, ಹಾವಿಗೆ ಸಂಬಂಧಪಟ್ಟಿದ್ದು ಯಾವುದು ಈ ಮನೇಲಿ ಇರಬಾರ್ದು ಅಂತ ತೀರ್ಮಾನ ಆಗಿದೆ. ಈ ಹಾವಿನ ಪರೆ ಇದ್ದಕ್ಕಿದ್ದಾಗ ಇಲ್ಲಿ ಹೇಗೆ ಬಂತು? ಹ್ಞೂ, ಮತ್ತೆ ಅದಕ್ಕೇನು ಕೈ ಕಾಲಿದ್ಯಾ? ಎಲ್ಲಿಂದನೋ ಬಂದು ನಮ್ಮನೆಗೆ ಸೇರ್ಕೊಳಕ್ಕೆ. ಚಿತ್ರ ಹೇಳೋದು ಸರಿಯಾಗಿದೆ, ಅದಾಗ ಹದೇ ಬರೋಕ್ಕೆ ಹೇಗೆ ಸಾಧ್ಯ? ಯಾರೋ ಬೇಕು ಅಂತಾನೆ ತಂದು ಹಾಕಿದ್ದಾರೆ. ಏನಮ್ಮ ಹೀಗೆ ಹೇಳ್ತಿದ್ಯಾ? ಅಂತವ್ರು ಯಾರಿದ್ದಾರೆ ಮನೇಲಿ? ಹೌದಪ್ಪ, ಅಂಥವ್ರು ಯಾರು ಈ ಮನೇಲಿಲ್ಲ. ಅಂದಮೇಲೆ ಇದು ಅತ್ತೆ, ನಿಮ್ಮ ಮಾತಿನ ಅರ್ಥ? ಇದು ಖಂಡಿತ ಅವಳದೇ ಕೆಲಸ. ಇನ್ಯಾರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳೆ ಅವಳೆ ಈ ಥರ ಎಲ್ಲ ಮಾಡಿ ನಮ್ಮನ್ನು ಆಟ ಆಡ್ಸೋಕ್ಕೆ ನೋಡ್ತಿರೋದು. ಅವಳು ಅಂದರೆ ಯಾರಜ್ಜಿ? ಯಾರತ್ತೆ ಮಾವಳು ಅಂದರೆ? ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ತ್ರಿವೇಣಿಯವರೇ, ತ್ರಿವೇಣಿಯವರೇ, ಶಾಸ್ತ್ರಿಗಳು ಬಂದರು ಅನ್ಸತ್ತೆ, ಎಲ್ಲರೂ ಬನ್ನಿ. ವಿಷ್ಣು, ನಿನ್ನಿಂದ ನಾಗಮಣಿನ ನನ್ನ ವಶಕ್ಕೆ ತಗೊಳ್ಳೋದಕ್ಕೆ ನಾನು ಮಾಡ್ತಿರೋಂತಹ ವಿಶೇಷ ಪೂಜೆ ಇದು. ನೋಡ್ತಾ ಇರು, ಹೇಗೆ ನಾಗಮಣಿನ ನಿನ್ನಿಂದ ನಾನು ಪಡ್ಕೊಳ್ತೀನಿ ಅಂತ ಈ ಭೈರವ ಬಾಬಾ ನಾಗಮಣಿಯ ಒಡೆಯನಾಗ್ತಾನೆ. ಜೈ ಮಹಾಕಾಲ. ವಿಷ್ಣು, ನಿಜವಾದ ಆಟ ಈಗ. ಏ ಮೂರ್ಖ, ನೀನು ಕರೆದ ತಕ್ಷಣ ನಿಮ್ಮನೆ ಮದುವೆಗೆ ಭಾಗವಹಿಸೋದಕ್ಕೆ ಬಂದೆ ಅಂತ ತಿಳ್ಕೊಂಡ್ಯಾ? ನಾನು ಬಂದಿದ್ದು ನಾಗಮಣಿನ ವಶ ಪಡಿಸ್ಕೊಳ್ಳೋದಕ್ಕೆ. ಹಾ, ಆಡು. ಅದೆಷ್ಟು ದಿನ ಆಡ್ತೀಯೋ ಆಡು.
ನಾಗಮಣಿನ ನನ್ನಿಂದ ಕಣ್ ತಪ್ಪಿಸಿ ಅದು ಹೇಗ್ ಕಾಪಾಡ್ಕೊಳ್ತೀಯೋ ಕಾಪಾಡ್ಕೋ, ನಾನು ನೋಡ್ತೀನಿ, ನೋಡೇ ಬಿಡ್ತೀನಿ. ನಾಗಮಣಿ ಈ ಭೈರವನಿಗೆ ಮಾತ್ರ ಸೇರ್ಪಟ್ಟಿತ್ತು. ಜೈ ಮಹಾಕಾಲ.